ಮೀನುಗಾರರ 60 ಕೋಟಿ ರೂಪಾಯಿ ಸಾಲವನ್ನ ಮಾಡಲಾಗಿದ್ದು ಸರ್ಕಾರದ ಆದೇಶ ಬರಲಿಲ್ಲ ಎಂಬ ಗೊಂದಲ ಜನರಲ್ಲಿದೆ। ಉಡುಪಿ ಜಿಲ್ಲೆಯಲ್ಲಿ 20,197 ಮೀನುಗಾರರ ಸಾಲವನ್ನ ಆಗಲಿದೆ। ಇನ್ನು ಕೆಲವೇ ದಿನಗಳಲ್ಲಿ ಮೀನುಗಾರರ ಸಾಲವನ್ನ ಆದೇಶ ಪತ್ರ ಜಿಲ್ಲಾಧಿಕಾರಿಯವರ ಮೂಲಕ ಫಲಾನುಭವಿಗಳ ಮನೆಗೆ ಕಳುಹಿಸುವ ಕೆಲಸ ನಡೆಯಲಿದೆ ಎಂದು ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಭರವಸೆ ನೀಡಿದರು। कुंदापुर कर्नाटक पब्लिक स्कूल लेंपुविनली नडेद बैंदूर विधानसभा क्षेत्र व्याप्तियल्लिन विविध इलाखे अनुष्ठानगोळ्ळुव 387.31 कोटि रूपाय वेच्चद कामगारिगळिगे शिलान्यास नेरवेरिसि अवरु मातनाडिदरु। सरकार नीडिद योजनेगळन्नु समर्थवागि बळसिकोळ्ळुवल्लि जनप्रतिनिधिगळु हागू अधिकारिगळु मुत्तुवर्चि वहिसबेकु। कामगारिगळल्लि कळपे निर्वहणेयाद्रे यावुदे कारणक्कू सहिसोदिल्ल एंदरु। ಪ್ರಮುಖವಾದ ಕಾಮಗಾರಿಗಳಿದ್ರೆ ಹೇಳಿ, ಆದರೆ ಎಲ್ಲವನ್ನ ಬೈಂದೂರಿಗೆ ಬೇಕು ಇಲ್ಲಿಗೆ ಬೇಕು ಅಂತ ಹೇಳಿದ್ರೆ ರಾಜ್ಯದ 224 ವಿಧಾನಸಭಾ ಕ್ಷೇತ್ರ ಉಳಿದ ಕ್ಷೇತ್ರಗಳನ್ನು ನೋಡೋರೆ ಅದಕ್ಕಾಗಿ ಕೇಳಿದ್ದೆಲ್ಲ ಕೊಟ್ಟಿದ್ದೇನೆ ಇದುವರೆಗೆ ಇನ್ಯಾವುದಲ್ಲ ಒಂದು 3-4 ಪ್ರಮುಖ ಕಾರ್ಯಕ್ರಮದಿದ್ರೆ ಅದು ಮಾತ್ರ ಕೇಳಿ ಆ ಈ ಕೊಟ್ಟಿರುವಂತ ಹಣವನ್ನು ಸಂಪೂರ್ಣ ಸದುಪಯೋಗ ಮಾಡಿಕೊಂಡು ಕಾಮಗಾರಿಯನ್ನು ಪೂರ್ಣ ಮಾಡಿ ನಂತರ ಮುಂದಿನ ವರ್ಷ ಬೇರೆ ಕಾಮಗಾರಿಗೆ ಸುಗಮವಾದ ಕ್ಷೇತ್ರ ಬರಬೇಕು। अलग मुझे वो कागजु मत अदारो इतने ननकू सह इलाकोद बेरे क्षेत्र के अंद हिन्डे आगते अद्कश को अंत सुकुमार शेटर के ऐन तुम्हें कुर्ती गए ननकूं इंटिमिटी अंतर सुकुमार शेटर गमन करता राघवेंद्र गमन करता भाला अपरूपद कार्यक्रम इन शिवमोग्ग लोकसभा क्षेत्र संसद बिवै राघवेंद्र यडियूरप्पन सरकार योजने अनुष्ठान विलंबवोदने दरकद कूड़े डिपिआर आगे टेंडर प्रक्रिया मुगद कामगारी आरंभवे सौकूर ऐत नीरावरी योजन मूलक एंटू ग्रामे कोलता है। विरोध पक्ष नायक आड़ पक्ष गौरव मुख्यमंत्री कलोम ना अधिकारी साकु होराटी अरे देवर नमी आश्वासन स्थान कूर्सा हम ऐन उदाहरण नम जीवन ना नोड़ी अरे धीमंत नायक अंत सन्मानित बी एस यडियूरप्पन पूज्य तंदेव मगन होराट अत्य हत्या नोड़काश पदयात्रा ಬಗರ್ಕಂ ಸಾಗೋಳಿಗೋಸ್ಕರ ರೈತರು ಬೆಳೆದಂತ ಬೆಳೆಗೋಸ್ಕರ ಪಾದಯಾತ್ರೆಗಳು ನೀರಾವರಿಗೋಸ್ಕರ ಪಾದಯಾತ್ರೆಗಳು ಅರಣ್ಯದಲ್ಲಿ ವಾಸ ಮಾಡುತ್ತಂತ ನಮ್ಮ ಜನರಿಗೆ ಈ ಭೂಮಿ ಮೇಲೆ ಹುಟ್ಟಿದ ಮೇಲೆ ಒಂದು ಮನೆ ಇರಬೇಕು ಒಂದು 4-5 ಎಕರೆ ಜಾಗ ಇರಬೇಕು। ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಶಾಸಕ ಬಿಎಂ ಸುಕುಮಾರ್ ಶೆಟ್ಟಿ ವಹಿಸಿದ್ರು। ಈ ಸಂದರ್ಭ ಮಾತನಾಡಿದವರು ಹಿಂದುಳಿದ ಕ್ಷೇತ್ರವಾಗಿರುವ ಬೈಂದೂರನ್ನ ಅಭಿವೃದ್ಧಿಗೊಳಿಸೋದು ಕುಡಿಯುವ ನೀರಿನ ಸಮಸ್ಯೆ ಬಗೆಹರಿಸುವ ನಿಟ್ಟಿನಲ್ಲಿ ಮುಖ್ಯಮಂತ್ರಿಗಳು ಸಾಕಷ್ಟು ಅನುದಾನವನ್ನ ನೀಡಿದ್ದಾರೆ ಎಂದರು। ಮೂರು ಪಂಚಾಯತ್ಗಳಲ್ಲಿರುವ ಒಂದು ಹಳ್ಳಿ ಇಲ್ಲಿ ಬಹಳಷ್ಟು ಜನ ಎಷ್ಟೋ ವರ್ಷದಿಂದ ಕಾಡು ಹಳ್ಳಿಯಲ್ಲಿ ವಾಸ ಮಾಡುತ್ತಾ ಇದ್ದಾರೆ ಅವರಿಗೆ ಮನೆಯ ವ್ಯವಸ್ಥೆ ಇಲ್ಲ ಸುಮಾರು 2000ಕ್ಕೂ ಹೆಚ್ಚು ಅರ್ಜಿಗಳು ವಸತಿ 94C ಗೆ ಅರ್ಜಿ ಬಂದಿದೆ ಆದರೂ ಡೀಮ್ಡ್ ಫಾರೆಸ್ಟ್ ಅನ್ನೋ ಒಂದು ವ್ಯವಸ್ಥೆಯಲ್ಲಿ ಅದು ಯಾವುದೇ ತರದ ಅನುಕೂಲ ಆಗಲಿಲ್ಲ ಆದರೂ ಸರ್ಕಾರ ಈಗಾಗಲೇ ನಮ್ಮ ಸರ್ಕಾರ ಅದಕ್ಕೆ ಸುಪ್ರೀಂ ಕೋರ್ಟ್ ನಲ್ಲಿ ಬೈಂದೂರು ಕ್ಷೇತ್ರಕ್ಕೆ ಆಗಮಿಸಿದ ಮುಖ್ಯಮಂತ್ರಿಗಳನ್ನು ಬೆಳ್ಳಿಯ ಪಲ್ಲಕ್ಕಿ ನೀಡಿ ಸನ್ಮಾನಿಸಲಾಯಿತು। ಈ ಸಂದರ್ಭದಲ್ಲಿ ಮಾಜಿ ಶಾಸಕ ಅಪ್ಪಣ್ಣ ಹೆಗ್ಡೆ ಜಿಲ್ಲಾಧಿಕಾರಿ ಜಿ ಜಗದೀಶ್ ಅಪರ ಜಿಲ್ಲಾಧಿಕಾರಿ ಸದಾಶಿವ ಪ್ರಭು ಉಪವಿಭಾಗಾಧಿಕಾರಿ ಕೆ ರಾಜು ಪೊಲೀಸ್ ಸಹಾಯಕ ಅಧೀಕ್ಷಕ ಹರಿರಾಮ್ ಶಂಕರ ಜಿಲ್ಲಾ ಪಂಚಾಯಿತಿ ಸದಸ್ಯರಾದ ಬಾಬು ಹೆಗ್ಡೆ ತಗ್ಗರ್ಸೆ ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು। ಶ್ರೀಕಂಠಮಡಿ ವಿ4 ನ್ಯೂಸ್ 24/7 ಕುಂದಾಪುರ।